ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಒಂದು ಟ್ರಾವೆಲ್ ಫ್ರೆಂಡ್ಲಿ ಚಟ್ನಿ ಅಂತ ಹೇಳ್ಬೋದು ಹೌದು ನಾವು ಪ್ರವಾಸಕ್ಕೆ ಹೊರಟಾಗ ಬೇಗನೆ ಕೆಟ್ಟ ನಾವು ಯಾವುದೋ ಒಂದು ಚಟ್ನಿ ಆಗಲಿ ಪಲ್ಯ ಆಗಲಿ ತೊಗೊಂಡು ಹೋದಾಗ ಸೊ ಹಾಗಾಗಿ ತಿಂಗಳಗಟ್ಟಲೆ ಇಟ್ಟರು ಕೆಡದಂತಹ ಟೊಮ್ಯಾಟೊ ಚಟ್ನಿ ರೆಸಿಪಿನ ನಿಮ್ಮ ಜೋಡಿ ಶೇರ್ ಮಾಡ್ಕೊಳಾಕತ್ತೇನೆ ಇದನ್ನು ನೀವು ಪ್ರವಾಸದ ಟೈಮಲ್ಲಿ ಅಷ್ಟೇ ಅಲ್ಲ ಮನೇಲಿ ಕೂಡ ಮಾಡಿಟ್ರ ತಿಂಗ್ಳು ಇಟ್ಕೊಂಡು ತಿನ್ಬೌದು ಬರ್ರಿ ಹಾಗಾದ್ರೆ ತಡ ಮಾಡೋದು ಬೇಡ ಈ ರುಚಿ ರುಚಿಯಾದ ಟೊಮ್ಯಾಟೊ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡೋನು ಟೊಮ್ಯಾಟೊ ಚಟ್ನಿ ಮಾಡೋಕೆ ನೋಡ್ರಿ ಇಲ್ಲಿ ಒಂದೂವರೆ ಕೆ ಜಿಯಷ್ಟು ಹೈಬ್ರಿಡ್ ಟೊಮ್ಯಾಟೊ ಅಥವಾ ಜಾಮ್ ಟೊಮ್ಯಾಟೊ ಅಂತಲೂ ಕರಿತಾರೆ ಇದನ್ನು ಒಂದೂವರೆ ಕೆ ಜಿಯಷ್ಟು ತೊಗೊಂಡ್ ರೀ ನಿಮ್ಗೆ ಚಟ್ನಿ ಸ್ವಲ್ಪ ಹುಳಿ ಹುಳಿಯಾಗಿರಬೇಕು ಅಂದರೆ ನೀವು ಜವಾರಿ ಅಥವಾ ನಾಟಿ ಟೊಮ್ಯಾಟೊನ ತೊಗೋಬೋದು ನೋಡ್ರಿ ಈಗ ಒಂದೂವರೆ ಕೆ ಜಿಯಷ್ಟು ಟೊಮ್ಯಾಟೊನ ಚೆನ್ನಾಗಿ ತೊಳೆದು ಕ್ಲೀನಾಗಿ ಎಲ್ಲ ಡ್ರೈ ಮಾಡಿ ಇಟ್ಕೊಂಡಿ ಈಗ ನೋಡಿರಿ ಅಷ್ಟು ಟೊಮ್ಯಾಟೋನು ಈ ಥರ ಸ್ವಲ್ಪ ಲೈಟಾಗಿ ದೊಡ್ಡ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡತ್ತಿ ಪೂರ್ತಿ ದೊಡ್ಡ ಸೈಜ್ ಒಳಗೂ ಕಟ್ ಮಾಡ್ಕೊಂಡಿಲ್ಲ ಪೂರ್ತಿ ಸಣ್ಣ ಸೈಜ್ ಒಳಗೂ ಕಟ್ ಮಾಡ್ಕೊಂಡಿಲ್ಲ ಅಷ್ಟು ಟೊಮ್ಯಾಟೊನು ಈ ರೀತಿ ಕಟ್ ಮಾಡಿ ಇಟ್ಕೊಳತ್ರಿ ಈಗ ನೆಕ್ಸ್ಟ್ ಏನು ಮಾಡಬೇಕಾ ಅಂದ್ರೆ ಹೆಂಚ್ಕೊಂಡು ಇಟ್ಕೊಂಡಿರುವಂತಹ ಟೊಮ್ಯಾಟೋನ ಒಂದು ಕಡಾಯಿ ಅಥವಾ ಬಾಳ್ಗೆಗೆ ಸೇರಿಸ್ಕೊಳತ್ತತಿ ನೀವು ಬೇಕು ಅಂದ್ರೆ ನಾನ್ಸ್ಟಿಕ್ ಪ್ಯಾನ್ ಕೂಡ ಯೂಸ್ ಮಾಡ್ಬೋದು ಈಗ ಮೀಡಿಯಮ್ ಉರಿ ಒಳಗ ಹೆಂಚ್ಕೊಂಡಿರೋ ಟೊಮ್ಯಾಟೊನ ಚಂದಗೆ ಕುದಿಸ್ಕೋಬೇಕ್ರಿ ಎಲ್ಲಾ ನೀರಿನ ಅಂಶ ಹೋಗೋವರೆಗೂ ಮೇಲಿನ ಮೇಲೆ ನಾವು ಇದನ್ನ ಚಮಚೆಯಿಂದ ಟೊಮ್ಯಾಟೊನ ಮೇಲಕ್ಕೆ ತೆರವ್ಡ್ಕೊಂತ ಇರ್ಬೇಕ್ರಿ ಇಲ್ಲ ಇಲ್ಲಾಂದ್ರ ತಳ ಹಿಡಿದು ಬಿಡ್ತೈತಿ ಟೊಮ್ಯಾಟೊ ಬೇಯುವಷ್ಟೊತ್ತಿಗೆ ಇಲ್ಲಿ ನೋಡ್ರಿ ಒಂದು ಸಣ್ಣ ಕಪ್ ಅಷ್ಟು ಶೇಂಗಾನ ಹುರ್ಕೊಳತ್ತತಿ ಒಂದೂವರೆ ಕೆಜಿ ಟೊಮ್ಯಾಟೊಗೆ ನಾನು ಸಣ್ಣ ಕಪ್ ಅಷ್ಟು ಶೇಂಗಾ ತಗೊಂಡೇನಿ ಶೇಂಗಾ ನೀವು ಇದಕ್ಕಿಂತ ಸ್ವಲ್ಪ ಜಾಸ್ತಿನೂ ತೊಗೋಬೋದು ಇಲ್ಲಪ್ಪ ಅಂದ್ರೆ ಸ್ವಲ್ಪ ಕಮ್ಮಿನೂ ತೊಗೋಬೋದು ನಾನು ಮೀಡಿಯಮ್ ಆಗಿರಲಿ ಅಂತ ಒಂದು ಸಣ್ಣ ಅಷ್ಟು ಶೇಂಗಾ ತೊಗೊಂಡೇನಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳತ್ತದ್ರಿ ಈ ಚಟ್ನಿಗೆ ಶೇಂಗಾ ಒಳ್ಳೆ ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದ್ರಿ ಈಗ ನೋಡ್ರಿ ಶೇಂಗಾ ಹುರ್ಕೊಂಡಾದ್ಮೇಲೆ ಒಂದು ಪ್ಲೇಟಿಗೆ ತೆಗಕತ್ತೈತಿ ಶೇಂಗಾ ಪೂರ್ತಿ ತನ್ನಗೆ ಆಗ್ಬೇಕ್ರಿ ಅಲ್ಲಿವರೆಗೂ ಹರಕಿಡಾಕತ್ತೈತಿ ಹಂಗ ನೋಡ್ರಿ ಒಂದು ಹತ್ತು ನಿಮಿಷ ಆದಮೇಲೆ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಕತ್ತಾವು ನೀರಿನ ಅಂಶ ಎಲ್ಲ ಹೋಗ್ಬೇಕ್ರಿ ಅಲ್ಲಿವರೆಗೂ ಟೊಮ್ಯಾಟೊನ ಕುದಿಸ್ತಾನ ಇರಬೇಕು ಸ್ವಲ್ಪ ಟೈಮ್ ಹಿಡೀತೈತ್ರಿ ಚಟ್ನಿ ಮಾಡೋಕೆ ಬಟ್ ಭಾಳ ದಿವಸ ನಾವು ಇಟ್ಕೋಬೋದು ಭಾಳ ದಿವಸ ಇಟ್ಕೋಬೇಕು ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದೇ ಇರ್ತೈತ್ರಿ ಚಟ್ನಿ ಮಾಡೋಕೆ ಇಲ್ಲಿ ನೋಡ್ರಿ ನೀರಿನ ಅಂಶ ಎಷ್ಟು ಬಿಡಾತತ್ತಿದ್ದು ಟೊಮ್ಯಾಟೊ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಈ ನೀರಿನ ಅಂಶ ಪೂರ್ತಿ ಹೋಗಬೇಕು ರೀ ಬರೀ ಟೊಮ್ಯಾಟೊ ಅಷ್ಟೇ ಉಳಿಬೇಕು ಅಲ್ಲಿವರೆಗೂ ಈ ಟೊಮ್ಯಾಟೊಗಳನ್ನ ಚೆಂದಾಗೆ ಬೇಯಿಸ್ಕೊಬೇಕ್ರಿ ನೀರಿನಂಶ ಇದ್ದಷ್ಟು ಚಟ್ನಿ ಬೇಕಿಡ್ತೈತಿ ರೀ ಹಾಗಾಗಿ ಪೂರ್ತಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಬೇಯಿಸ್ಕೊಳತ್ತೈತಿ ನೋಡ್ರಿ ಈಗ ನೆಕ್ಸ್ಟ್ ಸ್ಟೆಪ್ ಸಲ ನಾನು ಚೆಕ್ ಮಾಡಿ ನೋಡಾತನಿ ಟೊಮ್ಯಾಟೊನ ಇನ್ನೊಂದ್ಸರಿ ನಾನು ಮೇಲೆ ಕೆಳಗೆ ತಿರ್ಗಿಸ್ಕೊಳಾತ್ತಿನಿ ಇನ್ನೊಂದು ಹತ್ತು ನಿಮಿಷ ಆದಮೇಲೆ ಆಲ್ಮೋಸ್ಟು ಒಂದು ಅರ್ಧಕ್ಕೆ ಅರ್ಧ ನೀರಿನ ಅಂಶ ಎಲ್ಲ ಹೋಗ್ಯತ್ರಿ ಕುದ್ದು ಕುದ್ದ ಟೊಮ್ಯಾಟೊ ಕೂಡ ಸಾಫ್ಟ್ ಸಾಫ್ಟಾಗೈತಿ ಇನ್ನೊಂದು ಸ್ವಲ್ಪ ಬಿಡ್ಬೇಕು ರೀ ಮತ್ತು ಈಗ ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ಇನ್ನೊಂದು ಸಲ ಚೆಕ್ ಮಾಡತ್ತೈತ್ರಿ ಟೊಮೆಟೊ ಯಾವ ರೀತಿ ಬೆಂದೈತಿ ನೀರಿನ ಅಂಶ ಎಷ್ಟು ಕಡಿಮೆ ಆಗೈತೆ ಅಂತ ಈಗ ನೋಡ್ರಿ ಪೂರ್ತಿ ನೀರಿನ ಅಂಶ ಹೋಗೈತಿ ಇದಕ್ಕಿಂತ ನಾವು ಬೇಯಿಸ್ಕೊಳಕ್ಕೆ ಹೋದ್ರೆ ಪೂರ್ತಿ ತಳ ಬಿಡ್ತೈತಿ ಸೊ ಹಾಗಾಗಿ ಟೊಮ್ಯಾಟೊ ಫುಲ್ ಸಾಫ್ಟ್ ಆಗೈತಿ ಆದ್ರೆ ಸಾಕು ಟೊಮ್ಯಾಟೊ ಫುಲ್ ಚೆಂದಾಗೆ ಬೆಂದೈತಿ ನೀರಿನ ಅಂಶ ಕೂಡ ಹೋಗೈತಿ ಇಷ್ಟಾದಮೇಲೆ ಏನು ಮಾಡಬೇಕಾ ಅಂದ್ರೆ ನೋಡ್ರಿ ಏನು ಬೇಯಿಸ್ಕೊಂಡಿದ್ವಲ್ಲ ಟೊಮ್ಯಾಟೋನ ಪೂರ್ತಿ ತನಗಾಗಬೇಕು ಅಲ್ಲಿವರೆಗೂ ಹಾರಾಕ್ ಬಿಡ್ಬೇಕ್ರಿ ಹಂಗೆ ಶೇಂಗಾ ರೀ ಶೇಂಗಾ ಹಾರಿದವು ಸಿಪ್ಪೆ ಕೂಡ ತೆಗ್ದಿಟ್ಕೊಂಡೇನಿ ಪೂರ್ತಿಯಾಗಿ ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ ಈ ಥರ ಲೈಟಾಗಿ ತೆಗೆದೇನೆ ಸಿಪ್ಪೆ ತೆಗ್ದಿರೋಂಥ ಶೇಂಗಾನ ಈಗ ಒಂದು ಜಾರಿಗೆ ಹಾಕಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳತ್ತೈತೆ ಪೂರ್ತಿ ಏನು ಸಣ್ಣಗೆ ಏನು ಪುಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೈಲೇ ಮುಟ್ಟಿದ್ರೆ ಒಂಥರ ರವೆ ರವೆ ಹಾಕಬೇಕು ಅಷ್ಟು ಪೌಡ್ರ್ ಮಾಡ್ಕೋಬೇಕು ಈಗ ನೋಡ್ರಿ ಟೊಮ್ಯಾಟೊ ಕೂಡ ಚೆನ್ನಾಗಿ ಆರೈತಿ ಕುದಿಸ್ಕೊಂಡಿರೋವಂಥ ಟೊಮ್ಯಾಟೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ಒಗ್ಗರಣೆ ಹಾಕಬೇಕು ರೀ ಒಂದು ಪ್ಯಾನ್ಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳತ್ತೀ ಈ ಚಟ್ನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಅರ್ಧ ಚಮಚ ಸಾಸ್ವಿ ಅದಾದಮೇಲೆ ಅರ್ಧ ಚಮಚ ಜೀರಿಗೆ ಹಾಕ್ಕೊಳತ್ತೈತ್ರಿ ಹಂಗೆ ಒಂದು ಇಪ್ಪತ್ತರಿಂದ ಮೂವತ್ತು ಹೆಸರು ಬೆಳ್ಳುಳ್ಳಿ ಬೇಕು ರೀ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಬೇಕು ಅದನ್ನು ಕುಟ್ಕೊಂಡು ಸೇರಿಸ್ಕೊಳತ್ತೈತಿ ಈಗ ನೋಡಿರಿ ಎರಡು ಎಸಳು ಕರಿಬೇವನ್ನ ಸೇರಿಸ್ಕೊಳತೈತಿ ಕರ್ಬೇವನ್ನ ನೀರಿನ ಅಂಶ ಇಲ್ಲೇ ಇರೋ ಥರ ಎಲ್ಲ ಒಣಗಾಕಿ ಇಟ್ಕೊಂಡು ಅದಾದಮೇಲೆ ಒಗ್ಗರಣೆಗೆ ಸೇರಿಸತಿ ನೀವು ನೀರಿಂದ ತೊಳೆದು ಡೈರೆಕ್ಟಾಗಿ ಒಗ್ಗರಣೆಗೆ ಸೇರಿಸ್ಬೇಡ್ರಿ ಸ್ವಲ್ಪ ಎಲ್ಲ ಒಣಗಿರಬೇಕು ಕರಿಬೇವು ನೀರಿನ ಅಂಶ ಎಲ್ಲ ಹೋಗಿರಬೇಕು ಈಗ ಕುದಿಸ್ಕೊಂಡಿರುವಂತಹ ಟೊಮ್ಯಾಟೋನ ಒಗ್ಗರಣೆಗೆ ಸೇರಿಸ್ಕೊಳತತಿ ನಾಲ್ಕೈದು ದಿವಸ ಟ್ರೈನ್ ಒಳಗೆ ಹೋಗೋರಿರ್ತೀರಿ ಎಲ್ಲಾದರೂ ಪ್ರವಾಸ ಹೋಗೋರು ಇರ್ತೀರಿ ಅಂಥ ಟೈಮ್ನಾಗ ಈ ಚಟ್ನಿನ ಮಾಡ್ಕೊಂಡು ಹೋದ್ರೆ ಒಂದು ಚೂರು ಕೆಡೋದಿಲ್ಲ ರೀ ಟೊಮ್ಯಾಟೊ ಹುಳಿ ಹುಳಿ ಇರ್ತಾವೆ ಹಾಗಾಗಿ ಹುಳಿ ಅಂಶ ಬೇಗ ಕೆಡೋದಿಲ್ಲ ನೀವು ಮನೆ ಒಳಗೆ ಇಟ್ಕೊಂಡ್ರು ಅಷ್ಟೇ ತಿಂಗ್ಳು ಗಂಟಲೆ ಒಂದು ಡಬ್ಬಾದೊಳಗೆ ಹಾಕಿಬಿಟ್ರೆ ಒಂದು ಈಟು ಕೆಡಂಗಿಲ್ಲ ದೋಸೆ ಜೋಡಿ ಚಪಾತಿ ಜೋಡಿ ಅನ್ನದ ಜೋಡಿ ಎಮರ್ಜೆನ್ಸಿಗೆ ಅಗದಿ ಯೂಸ್ ಅಂತ ಹೇಳ್ಬೋದು ರೀ ಈಗ ನೋಡ್ರಿ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅರ್ಧ ಚಮಚ ಆದಷ್ಟು ಅರಿಶಿನ ಸೇರಿಸ್ಕೊಳತ್ತೈತಿ ಹಂಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಸೇರಿಸ್ಕೊಳತ್ತಿನಿ ಕಲ್ಲುಪ್ಪು ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತತಿ ಹಾಗಾಗಿ ನಾನು ಕಲ್ಲುಪ್ಪನ ಸೇರ್ತೇನೆ ನೀವು ಪುಡಿ ಉಪ್ಪನ್ನು ಕೂಡ ಸೇರಿಸ್ಬೋದು ಈಗ ನೋಡ್ರಿ ಅಚ್ ಖಾರದ ಪುಡಿ ಸೇರಿಸಿಕೊಳತ್ತೀನಿ ಖಾರಕ್ಕೆ ಅನುಗುಣವಾಗಿ ಅಚ್ ಖಾರದ ಪುಡಿ ಸೇರಿಸ್ಕೊಳ್ರಿ ನಾನು ಒಂದೂವರೆ ಚಮಚಾದಷ್ಟು ಅಚ್ ಖಾರದ ಪುಡಿನ ಸೇರಿಸ್ಕೊಂಡೇನಿ ಹಂಗೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳತ್ತೈತಿ ನಿಮಗೆ ನೋಡಿರಿ ಬೆಲ್ಲ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಬೇಕಪ್ಪ ಭಾಳ ಹುಳಿ ಹುಳಿ ಬೇಡ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೆಲ್ಲ ಸೇರಿಸ್ಕೊರಿ ಇಲ್ಲಾಂದರೆ ಸ್ವಲ್ಪ ಕಮ್ಮಿನೂ ಸೇರಿಸ್ಕೊಬೋದು ನಾನು ಮೀಡಿಯಮ್ ಆಗಿ ಬೆಲ್ಲ ಸೇರಿಸ್ಕೊಂಡೇನಿ ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತತಿ ಈಗ ಆಲ್ರೆಡಿ ಟೊಮ್ಯಾಟೋನ ಚೆಂದಾಗೆ ಕುದಿಸ್ಕೊಂಡಾಗೈತಿ ಇನ್ನೇನು ಜಾಸ್ತಿ ಏನು ಒಗ್ಗರಣೆ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ ಮೀಗ ನೋಡ್ರಿ ಫೈನಲ್ಲಾಗಿ ಶೇಂಗಾದ ಪುಡಿ ಸೇರಿಸ್ಕೊಳತ್ತೈತ್ರಿ ಇದು ಒಳ್ಳೆ ಟೇಸ್ಟ್ ಕೊಡ್ತೈತ್ರಿ ಈ ಚಟ್ನಿಗೆ ಅಂತ ಹೇಳ್ಬೋದು ಈಗ ನೋಡ್ರಿ ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತೀ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನೂ ಅವಶ್ಯಕತೆನೇ ಇಲ್ಲ ಫ್ರೈ ಮಾಡ್ಕೊಳ್ಳೋದು ಜಸ್ಟ್ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ರೆ ಈ ಚಟ್ನಿ ಕೆಲಸ ಮುಗ್ದಂಗೆ ರೀ ಕೆಲವೊಬ್ಬರು ಚಟ್ನಿ ಭಾಳ ಹುಳಿ ಹುಳಿಯಾಗಿರಬೇಕು ಅಂತ ಇಷ್ಟಪಡ್ತಾರೋ ಅಂಥವ್ರು ಹುಳಿ ಟೊಮ್ಯಾಟೊನ ನೀವು ಯೂಸ್ ಮಾಡ್ಕೊಬೋದು ಈಗ ನೋಡ್ರಿ ಫೈನಲ್ ಆಗಿ ಎಷ್ಟು ಚಂದ ಕಲರ್ ಬಂದದ ಚಟ್ನಿ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಇದಕ್ಕೆ ಕೊತ್ತಂಬರಿ ಸೇರಿಸ್ಕೊಳತಿಲ್ರಿ ಕೊತ್ತಂಬರಿ ಸೇರಿಸಿದ್ರೆ ಭಾಳ ಬೇಗ ಹಾಳಾಗ್ಬಿಡ್ತೈತಿ ಚಟ್ನಿ ಹಾಗಾಗಿ ನೀವು ತಿಂಗ್ಳು ಗಂಟ್ಲೆ ಸ್ಟೋರ್ ಮಾಡಿ ಇಡಬೇಕು ಅಂತ ಅನ್ಕೊಂಡಿದ್ರೆ ಕೊತ್ತಂಬ್ರಿನ ಸೇರಿಸ್ಬೇಡ್ರಿ ಈ ಚಟ್ನಿ ಒಳಗೆ ಸ್ವಲ್ಪ ನೀರಿನ ಅಂಶ ಇಲ್ಲ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಯಾಕಂದ್ರೆ ಪ್ಯಾನ್ ಒಂಚೂರು ತಳ ಹಿಡಿಯತ್ತಿಲ್ಲ ಚಟ್ನಿ ನೋಡ್ರಿ ಫೈನಲ್ಲಾಗಿ ಟ್ರಾವೆಲ್ ಫ್ರೆಂಡ್ಲಿ ಟೊಮ್ಯಾಟೊ ಚಟ್ನಿ ರೆಡಿ ಆಯಿತು ನೀವು ಕೂಡ ಒಂದು ಸರಿ ಆದರೂ ಟ್ರೈ ಮಾಡಲೇಬೇಕು ಟ್ರಾವೆಲ್ ಮಾಡಲಿಲ್ಲ ಅಂದರೂ ಮನೆಯೊಳಗಾದರೂ ಮಾಡಿ ಫ್ರಿಜ್ ಒಳಗಿಟ್ರೆ ನೀವು ತಿಂಗಳ ಗಂಟ್ಲೆ ಇಟ್ಕೊಂಡು ತಿನ್ಬೋದು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಇಷ್ಟಪಟ್ಟು ತಿಂತಾರ್ರಿ ಒಂದು ಗಾಜಿನ ಡಬ್ಬಿ ಒಳಗೆ ಹಾಕಿ ನೀವು ತಿಂಗಳ ಗಂಟ್ಲೆ ಸ್ಟೋರ್ ಮಾಡಿ ಫ್ರಿಜ್ ಒಳಗಿಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಳ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಿಗೋಣಂಥ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು ರೀ ಧನ್ಯವಾದ ಶರಣ್ ರೀ